ಹಲೋ ಗೇಮರ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ರ ನವೀನ್ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ನ, ನಿಮ್ಮ ಪ್ರೀತಿಯ ನವೀನ್. ಇವತ್ತಿನೊಂದು ವಿಡಿಯೋದಲ್ಲಿ ಫ್ರೆಂಡ್ಸ್ ನಿಮಗೆ ನಾವೊಂದು 14-wheel ಟ್ರಕ್ ಮೋಡ್ ಬಗ್ಗೆ ಪರಿಚಯ ಮಾಡಿ ಕೊಡ್ತಾ ಇದ್ದೀನಿ. ಈ ಒಂದು ಟ್ರಕ್ ಮೋಡ್ ತುಂಬಾ ರಿಯಲಿಸ್ಟಿಕ್ ಆಗಿದೆ ಫ್ರೆಂಡ್ಸ್, ಮತ್ತು ಇದರಲ್ಲಿ ಎರಡು ಆನಿಮೇಷನ್ ಕೀಯನ್ನು ಕೂಡ ಕೊಟ್ಟಿರುವಂಥದ್ದು, ಮತ್ತು ಈ ಒಂದು ಟ್ರಕ್ನಲ್ಲಿ ಏನೆಲ್ಲ ಎಕ್ಸ್ಟ್ರಾ ಫೀಚರನ್ನು ಕೊಟ್ಟಿರೋ ಅಂತ ತಿಳ್ಕೊಳ್ಳೋಣ, ಬನ್ನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಈ ಒಂದು ಟ್ರಕ್ ಮೋಡನ್ನು ಕ್ರಿಯೇಟ್ ಮಾಡಿದ ಫ್ರೆಂಡ್ಸ್ ಟೀಮ್ AKBDA ಅಂತ ಒಂದು ಯೂಟ್ಯೂಬ್ ಚಾನಲ್ ಅವರು, ಅವರೊಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡುವ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್, ನೀವಿನ ನಮ್ಮ ಚಾನಲ್ ಹೊಸಬರಾಗಿ ಬಂದು ನೀವಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾ ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ಮೊದಲು ಅಪ್ಲೋಡ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಆದರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಮೊದಲಿಗೆ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಈ ಒಂದು ಟ್ರಕ್ ಕ್ಲೋಸಪ್ ಅಲ್ಲಿ ಈ ರೀತಿ ಕಾಣುತ್ತೆ ಫ್ರೆಂಡ್ಸ್. ಅಶೋಕ್ ಲೈಲ್ಯಾಂಡ್ ಲೋಗೋ ಕೂಡ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಅಲ್ಲಿ KL56B43 ಅಂತ ಕೊಟ್ಟಿರುವ ನಂಬರ್, ರಿಜಿಸ್ಟರ್ ನಂಬರ್ ಕೊಟ್ಟಿರುವಂಥದ್ದು, ಮತ್ತು ಹೆಡ್ಲೈಟ್ ಮತ್ತು ಇಂಡಿಕೇಟರ್ ತುಂಬ ರಿಯಲಿಸ್ಟಿಕ್ ಆಗಿ ಕೊಟ್ಟಿರುವಂಥದ್ದು. ಮೇಲುಗಡೆ ಕೂಡ ಅಶೋಕ್ ಲೈಲ್ಯಾಂಡ್ ಅಂತ ಬರೆದಿದೆ ಫ್ರೆಂಡ್ಸ್, ಮತ್ತು ವೆಜಿಟೇಬಲ್ ಎಕ್ಸ್ಪ್ರೆಸ್ ಅಂತ ಬರೆದಿರುವಂಥದ್ದು, ಅನ್ನ ಅಣ್ಣಿ ಅನ್ನಿ ಅಂತೆಲ್ಲ ಬರೆದಿರುವಂಥದ್ದು, ಗೂಡ್ಸ್ ಕ್ಯಾರಿಯರ್ ಅಂತ ಬರೆದಿರುವಂಥದ್ದು, ಮತ್ತು ಕ್ಯಾರಿಯರ್ ಕೂಡ ಕೊಟ್ಟಿರುವಂಥ ಕ್ಯಾರಿಯರ್ಲೊಂದು ಸ್ಟೆಪ್ನಿ ಟೈರನ್ನು ಕೂಡ ಆ್ಯಡ್ ಮಾಡಿರುವಂಥದ್ದು, ಮತ್ತು ಇಲ್ಲಿ ಚಿಕ್ಕ ಲ್ಯಾಡರ್ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಮೇಲೆ ಕ್ಯಾರಿಯರ್ಗೆ ಅಥವಾ ಲಗೇಜ್ಗೆ ಹತ್ತಕ್ಕೆ ಯಾವ ರೀತಿಯಾಗಿ ಒಂದು ಸಿಮೆಂಟ್ ಟ್ರಕ್ ಅಲ್ಲಿ ಇರುತ್ತೋ ಒಂದು ಗೂಡ್ಸ್ ಟ್ರಕ್, ಅದೇ ರೀತಿ ಕೊಟ್ಟಿರುವಂಥದ್ದು, ಮತ್ತು ಬ್ಯಾಟ್ರಿ ಬಾಕ್ಸ್ ಮತ್ತು ಟೈರ್ ಎಲ್ಲ ಅಮೇಝಿಂಗ್ ಆಗಿರುವಂಥದ್ದು. ಹಿಂದ್ಗಡಲ್ಲಿ ನೋಡಿದರೆ ತುಂಬ ಅಮೇಝಿಂಗ್ ಆಗಿದೆ ಫ್ರೆಂಡ್ಸ್. ಬಂಪರಲ್ಲಿ ನೋಡಿದರೆ, ಮಡ್ಗಾರ್ಡಲ್ಲಿ ನೋಡಿದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮತ್ತು ಮೇಲ್ಗಡೆ ಲಗೇಜ್ ಎಲ್ಲ ಕೊಟ್ಟಿರುವಂಥದ್ದು ಗೊಬ್ಬರ ಅಥವಾ ಏನಾದರೂ ಸಿಮೆಂಟ್ ಆಗಿರ್ಬೋದು ಫ್ರೆಂಡ್ಸ್. ಅದನ್ನು ನಾವು ಸಿಮೆಂಟ್ ಅಥವಾ ಗೊಬ್ಬರ ಏನಾದರೂ ಕನ್ಸಿಡರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದೊಂದು ಟ್ರಕ್ದು ಕ್ಲೋಸ್ ಅಪ್ ಇವೆ ಫ್ರೆಂಡ್ಸ್. ಇನ್ನೇನಾದರೂ ಫ್ರೆಂಡ್ಸ್, ನಾವೀಗ ಈ ಒಂದು ಟ್ರಕ್ದು ಡೋರ್ ಬಟನ್ನ ಕ್ಲಿಕ್ ಮಾಡಿದಾಗ ಯಾವುದೇ ರೀತಿಯ ಡೋರ್ಗಳು ಓಪನ್ ಆಗೋದಿಲ್ಲ ಫ್ರೆಂಡ್ಸ್. ನೀವು ಕೂಡ ನೋಡ್ಬೋದು ಸುತ್ತಲೂ ಯಾವುದೇ ರೀತಿಯ ಡೋರ್ಗಳು ಓಪನ್ ಆಗೋದಿಲ್ಲ. ಇನ್ನು ಫ್ರೆಂಡ್ಸ್, ಈ ಒಂದು ಟ್ರಕ್ದು ವೈಫರ್ ಬಟನ್ನ ಕ್ಲಿಕ್ ಮಾಡಿದಾಗ ಈ ರೀತಿ ವೈಫರ್ ಆಗುವಂಥದ್ದು. ಹೆವಿ ರೈನ್ ಸಿಸ್ಟಮ್ ಇದ್ದರೂ ಕೂಡ ಡ್ರೈವರ್ಗೆ ಯಾವುದೇ ರೀತಿಯ ಒಂದು ಫಾಗ್ ರೀತಿ ಏನು ರೋಡ್ ಕಾಣೋದಾಗೋದಿಲ್ಲ ಫ್ರೆಂಡ್ಸ್. ಯಾಕಂದರೆ ವೈಫರ್ ಆ ರೀತಿ ಇದೆ, ವೈಫರ್ ಫ್ಯೂಚರ್ ತುಂಬ ರಿಯಲಿಸ್ಟಿಕ್ ಆಗಿದೆ ಫ್ರೆಂಡ್ಸ್. ಇದೊಂದು ವೈಫರ್ ಆ್ಯಂಡ್ ಡೋರ್ ಬಟನ್ಗೆ ಬಂದೆ ಫ್ರೆಂಡ್ಸ್. ಇನ್ನೇನಾದರೂ ಫ್ರೆಂಡ್ಸ್, ಈ ಒಂದು ಟ್ರಕ್ದು ಇಂಟರ್ಫೇಸನ್ನು ನೋಡಿದರೆ ಈ ರೀತಿ ಕಾಣುವಂಥದ್ದು ಫ್ರೆಂಡ್ಸ್. ಈ ಒಂದು ಟ್ರಕ್ದು ಇಂಟರ್ಫೇಸ್ ಈ ರೀತಿ ಇರುವಂಥದ್ದು, ಅಲ್ಲಿ ಸ್ಟಾರ್ದು ಒಂದು ಡಬ್ಬಿ ಇದೆ ಫ್ರೆಂಡ್ಸ್, ಅದೊಂದು ಟೂಲ್ ಬಾಕ್ಸ್ ಆಗಿರ್ಬೋದು, ಮತ್ತು ಗಣಪತಿಗೆ ಒಂದು ಅಗರಬತ್ತಿನ ಹಚ್ಚಲಾಗಿದೆ, ಮತ್ತು ಅಲ್ಲಿ ಸೆಂಟ್ರಲ್ಲಿ ಕೂಡ ರೋಡ್ ಮ್ಯಾಪ್ ಇದೆ. ಮೇಲ್ಗಡೆ ಟಿವಿ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈ ಒಂದು ಟ್ರಕ್ನಲ್ಲಿ ಮೇಲ್ಗಡೆ ಯೇಸು, ಅಲ್ಲಾ ಮತ್ತು ಅಯ್ಯಪ್ಪ ಸ್ವಾಮಿಯ ಫೋಟೋ, ಮೂರು ಫೋಟೋನ ಒಟ್ಟಿಗೆ ಕಂಬೈನ್ ಆಗಿ ಹಾಕಿದ್ದಾರೆ ಫ್ರೆಂಡ್ಸ್. ಯಾವುದೇ ರೀತಿಯ ಜಾತಿ ತಾರತಮ್ಯ ಮಾಡಿಲ್ಲ ಈ ಒಂದು ಟ್ರಕ್ನಲ್ಲಿ, ಮತ್ತು ಸ್ಟೇರಿಂಗ್ ಅಲ್ಲಿ ತುಂಬ ರಿಯಲಿಸ್ಟಿಕ್ ಆಗಿದೆ ಫ್ರೆಂಡ್ಸ್. ಮತ್ತು ಡ್ಯಾಶ್ಬೋರ್ಡ್ ಅದು ತುಂಬ ಚೆನ್ನಾಗಿ ಕೊಟ್ಟಿರುವಂಥ ಈ ಒಂದು ಟ್ರಕ್ನಲ್ಲಿ ನೀವು ಕೂಡ ನೋಡ್ಬೋದು. ಇದೊಂದು ಈ ಒಂದು ಟ್ರಕ್ದು ಇಂಟರ್ಫೇಸ್ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಈ ಒಂದು ಟ್ರಕ್ದು ಬ್ರೇಕ್ ಸಿಸ್ಟಮ್ ಯಾವ ರೀತಿ ಇದೆ ಅಂದರೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಯಾವ ರೀತಿಯಾಗಿ ಒಂದು ಡೆಫಾಲ್ಟ್ ವೆಹಿಕಲ್ಗಳಲ್ಲಿ ಬ್ರೇಕ್ ಸಿಸ್ಟಮ್ ಇರುತ್ತೋ ಅದೇ ರೀತಿ ಇದರಲ್ಲಿ ಕೂಡ ಬ್ರೇಕ್ ಸಿಸ್ಟಮ್ ಕೊಟ್ಟಿರುವಂಥದ್ದು. ಮತ್ತು ಇದರ ಏರ್ ಸಸ್ಪೆನ್ಷನ್ಗೆ ಬಂದರೆ ಫ್ರೆಂಡ್ಸ್, ಯಾವುದೇ ರೀತಿಯ ಏರ್ ಸಸ್ಪೆನ್ಷನ್ ಇಲ್ಲ ಫ್ರೆಂಡ್ಸ್. ಯಾಕಂದರೆ ಹೆವಿ ಟ್ರಕ್ ಫ್ರೆಂಡ್ಸ್, ಆದ್ದರಿಂದ ಏರ್ ಸಸ್ಪೆನ್ಷನ್ ಆಗೋದಿಲ್ಲ, ನೀವು ಕೂಡ ನೋಡ್ಬೋದು. ಇನ್ನು ಫ್ರೆಂಡ್ಸ್, ಇದರ ಒಂದು ಸ್ಟೇರಿಂಗ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂದರೆ ಫ್ರೆಂಡ್ಸ್, ಇದರ ಸ್ಟೇರಿಂಗ್ ಪರ್ಫಾರ್ಮೆನ್ಸ್ ಈ ರೀತಿ ನಾವು ರೈಟು ಅಥವಾ ಲೆಫ್ಟಿಗೆ ಟರ್ನ್ ಮಾಡಿದಾಗ ಫ್ರೆಂಡ್ಸ್, ಈ 12-wheel ಟ್ರಕ್ನಲ್ಲಿ ಯಾವ ರೀತಿಯಾಗಿ ಫ್ರಂಟ್ದು ಬ್ಯಾಕ್ ಕೂಡ ಟೈರ್ ಕಟ್ ಆಗುತ್ತೆ, ಅದೇ ರೀತಿ ಟೈರ್ ಕೂಡ ಟರ್ನ್ ಆಗುವಂಥದ್ದು ನೋಡ್ಬೋದು ನೀವು ಕೂಡ ಯಾವ ರೀತಿ ಅಂತ. ಇದೊಂದು ಸ್ಟೇರಿಂಗ್ದು ಪರ್ಫಾರ್ಮೆನ್ಸ್ ಫ್ರೆಂಡ್ಸ್, ಈ ಒಂದು ಟ್ರಕ್ದು. ಇನ್ನು ಫ್ರೆಂಡ್ಸ್, ಈ ಒಂದು ಟ್ರಕ್ದು ಎಕ್ಸ್ಟ್ರಾ ಫ್ಯೂಚರಾಗಿ ಎರಡು ಆನಿಮೇಷನ್ ಕೀಯನ್ನು ಕೂಡ ಕೊಟ್ಟಿರುವಂಥದ್ದು ಫ್ರೆಂಡ್ಸ್. ಆ ಆನಿಮೇಷನ್ ಕೀ ಏನು ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡು ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ಫ್ರೆಂಡ್ಸ್, ನಾವೀಗ ಮೊದಲನೇ ಒಂದು ಆನಿಮೇಷನ್ ಕೀಯನ್ನು ಪ್ರೆಸ್ ಮಾಡಿದಾಗ ಈ ರೀತಿಯಾಗಿ ಡ್ಯಾಶ್ಬೋರ್ಡಲ್ಲಿ ಒಂದು ಕೆಲಸ ಆಗುತ್ತೆ ಫ್ರೆಂಡ್ಸ್. ಅಲ್ಲಿ ನೋಡ್ಬೋದು ನೀವು ಕೂಡ ಟಿವಿ ರೀತಿ ಕೊಟ್ಟಿರುವಂಥದ್ದು, ವೆಹಿಕಲ್ದ ಮೇಲ್ಗಡೆ ಡ್ರೋನ್ ಕೂಡ ಕ್ಯಾಪ್ಚಿಂಗ್ ಆಗ್ತಿರುವಂಥದ್ದು. ಆ ಡ್ರೋನ್ ಕಾಣ್ತಿಲ್ಲ ಬಿಡಿ ಫ್ರೆಂಡ್ಸ್, ಅಲ್ಲಿ ನೀವು ವೆಹಿಕಲ್ ಹೋದರೂ ಕೂಡ ಗೊತ್ತಾಗುವಂಥದ್ದು. ಅಲ್ಲಿ ನೀವು ಅಲ್ಲಿ ಟರ್ನ್ ಮಾಡುವಾಗೆಲ್ಲ ಸ್ಟೇರಿಂಗಲ್ಲಿ ನೋಡ್ಬೋದು ನೀವು ಕೂಡ ಅಲ್ಲಿ ಅಬ್ಸರ್ವ್ ಆಗ್ತಿದೆ. ಇನ್ನು ಫ್ರೆಂಡ್ಸ್, ಇದು ಒಂದನೇ ಆನಿಮೇಷನ್ ಕೀಯಲ್ಲಿ ಆಗುವ ಕೆಲಸ, ಇನ್ನು ಹೊರಗಡೆ ಕೂಡ ನೀವು ನೋಡ್ಬೋದು. ಇನ್ನು ಫ್ರೆಂಡ್ಸ್, ನಾವೇನಾದರೂ ಎರಡನೇ ಒಂದು ಆನಿಮೇಷನ್ ಕೀಯನ್ನು ಪ್ರೆಸ್ ಮಾಡಿದಾಗ ಈ ರೀತಿಯಾಗಿ ಆಗುವಂಥದ್ದು ಫ್ರೆಂಡ್ಸ್. ಏನಂದರೆ ಇವಾಗ ಟ್ರಾಲಿ ಡೋರ್ ಓಪನ್ ಆಗುವಂಥದ್ದು ಟ್ರಕ್ ಕೆಳಗೆ ಹಿಂದ್ಗಡೆ ನೋಡ್ಬೋದು, ಕೆಳಗಡೆಗೆ ಬಾಗುವಂಥದ್ದು ಟ್ರಕ್ ಹಿಂದ್ಗಡೆ ಒಂದು ಡೋರು. ಯಾಕಂದರೆ ಇವಾಗ ಲಗೇಜ್ ಏನಾದರೂ ಇಳಿಸ್ಲಿಕ್ಕೆ ಹಾಕ್ಲಿಕ್ಕೆ ಈಸಿ ಆಗಲಿ ಅಂತ ಕಾರಣಕ್ಕೆ ಆ ರೀತಿ ಕೊಟ್ಟಿರುವಂಥ ಫ್ಯೂಚರನ್ನು ಸೆಕೆಂಡ್ ಆನಿಮೇಷನ್ ಕೀ ಪ್ರಕಾರ ಇದನ್ನು ನೋಡ್ಬೋದು ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಈ ಒಂದು ಟ್ರಕ್ದು ಲೈಟಿಂಗ್ಸ್ ಮೋಡನ್ನು ನಾವಿವಾಗ ನೈಟ್ ಮೋಡ್ಗೆ ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಬನ್ನಿ ಇವಾಗ ನೈಟ್ ಮೋಡಿಗೆ ಹೋಗೋಣ. ಇನ್ನು ಫ್ರೆಂಡ್ಸ್, ಈ ಒಂದು ಟ್ರಕ್ ನೈಟ್ ಮೋಡಲ್ಲಿ ಈ ರೀತಿ ಕಾಣುವಂಥ, ಮೊದಲಿಗೆ ನಾವೇನಾದ್ರು ಪಾಸ್ ಲೈಟನ್ನು ಹಾಕಿದಾಗ ಈ ರೀತಿ ಲೈಟ್ ಆನ್ ಆಗುವಂಥ ಫ್ರೆಂಡ್ಸ್, ನೀವು ಕೂಡ ನೋಡ್ಬೋದು ಈ ರೀತಿ ಲೈಟ್ ಆನ್ ಆಗುವಂಥದ್ದು ಪಾಸ್ ಲೈಟನ್ನು ಹಾಕುವಾಗ. ಇನ್ನು ಫ್ರೆಂಡ್ಸ್, ಈ ಒಂದು ಟ್ರಕ್ದು ಹೆಡ್ಲೈಟನ್ನು ಹಾಕಿದಾಗ ಈ ರೀತಿ ಆಗುವಂಥದ್ದು. ಸೆಂಟರ್ ಇರೋ ಎರಡು ಹೆಡ್ಲೈಟ್ ಮತ್ತು ಮೇಲ್ಗಡೆ ಕ್ಯಾರಿಯರ್ಲ್ಲೂ ಕೂಡ ಒಂದು ರೆಡ್ ಕಲರ್ ಲೈಟನ್ನು ಕೊಟ್ಟಿರುವಂಥದ್ದು ಅದು ಆನ್ ಆಗುವಂಥದ್ದು. ಇನ್ನು ಡಿಫ್ಗೆ ಕೊಟ್ಟಿರೋ ಹೈ ಬೀಮ್ಗೆ ಕೊಟ್ಟರೆ ಈ ರೀತಿ 4 ಲೈಟ್ ಕೂಡ ಆನ್ ಆಗುವಂಥ ಫ್ರೆಂಡ್ಸ್, ನೀವು ಕೂಡ ನೋಡ್ಬೋದು. ಇದೇ ರೀತಿ ಸುತ್ತಲೂ ಕೂಡ DRL
ಅನ್ನೋದು, ಕ್ಯಾರಿಯರ್ಲು ಕೂಡ ಇಂಡಿಕೇಟರ್ ಅನ್ನೋದು ಫ್ರೆಂಡ್ಸ್. ಏನಾದರೂ ಪಾರ್ಕಿಂಗ್ ಲೈಟ್ ಅನ್ನು ಹಾಕಿದಾಗ ಈ ರೀತಿ ಕಾಣುವಂಥದ್ದು ಫ್ರೆಂಡ್ಸ್ ನೀವು ಕೂಡ ನೋಡ್ಬೋದು. ಇನ್ನು ಇದೇ ರೀತಿ ರಿಯರ್ ಲೈಟಿಗೆ ಬಂದರೆ ಫ್ರೆಂಡ್ಸ್ ಅದೇ ರೀತಿ ಆಗುವಂಥ ಫ್ರೆಂಡ್ಸ್ ನೀವು ಕೂಡ ನೋಡ್ಬೋದು. ಅಲ್ಲಿ ಫ್ರೆಂಡ್ಸ್ ನಾವೇನಾದರೂ ರಿಯರ್ ಲೈಟಲ್ಲಿ ಬ್ರೇಕನ್ನು ಹಿಡಿದಾಗ ಈ ರೀತಿ ಮಧ್ಯದಲ್ಲಿ ಕೊಟ್ಟಿರೋ ಒಂದು ಡಿಆರ್ ಲೈಟ್ ಮತ್ತು ಬ್ರೇಕ್ ಲೈಟ್ ಕೂಡ ಆನ್ ಆಗುವಂಥದ್ದು. ಇನ್ನು ಬ್ಯಾಕ್ ಸೈಡ್ ಇಂಡಿಕೇಟರ್ ನೋಡಿದ್ರು ಕೂಡ ಅದೇ ರೀತಿ ಕೊಟ್ಟಿರುವಂಥದ್ದು ನೀವು ಹತ್ರ ಜೂಮ್ ಮಾಡಿದರೆ ನೋಡ್ಬೋದು ನೀವು ಇಲ್ಲಿ. ಇನ್ನು ಫ್ರೆಂಡ್ಸ್ ಈ ಒಂದು ಟ್ರಕ್ದು ರಿವರ್ಸ್ ಲೈಟ್ ಯಾವ ರೀತಿ ಇದೆ ಅಂದರೆ ಫ್ರೆಂಡ್ಸ್, ರಿವರ್ಸ್ ಲೈಟ್ ಒಂದು ಬ್ಲೂ ಕಲರ್ಲಿ ಕೊಟ್ಟಿರುವಂಥ ನೀವು ಕೂಡ ನೋಡ್ಬೋದಲ್ಲಿ. ಇದೊಂದು ಈ ಟ್ರಕ್ದು ಲೈಟಿಂಗ್ಸ್ ಮೋಡ್ ಫ್ರೆಂಡ್ಸ್. ಇನ್ನೂ ಇನ್ನು ಟ್ರಕ್ ನೈಟ್ ಮೋಡಲ್ಲಿ ಯಾವ ರೀತಿ ಕಾಣುತ್ತೆ ಅಂತಂದರೆ ಫ್ರೆಂಡ್ಸ್ ಈ ರೀತಿ ಕಾಣುವಂಥದ್ದು. ನಾವೇನಾದ್ರು ಲೈಟ್ ಹಾಕಿದಾಗ ಈ ರೀತಿ ಡ್ಯಾಶ್ಬೋರ್ಡಲ್ಲಿ ಎಲ್ಲ ಕಡೆಯಿಂದ ಲೈಟ್ ಆನ್ ಆಗಲ್ಲ ಫ್ರೆಂಡ್ಸ್. ಒಂದು ಸೈಡ್ ಲೈಟ್ ಸ್ವಿಚ್ಚುಗಳಲ್ಲಿ ಮತ್ತು ಲೈಟ್ ಆನ್ ಆಗುವಂಥದ್ದು, ಹೊರತಾಗಿ ಯಾವುದೇ ಒಂದು ಡ್ಯಾಶ್ಬೋರ್ಡಲ್ಲಿ ಲೈಟ್ ಆನ್ ಆಗಲ್ಲ ಫ್ರೆಂಡ್ಸ್. ಇದೊಂದು ಈ ಟ್ರಕ್ದು ಲೈಟಿಂಗ್ಸ್ ಮೋಡ್ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಕೊನೆಯದಾಗಿ ಈ ಒಂದು ಟ್ರಕ್ ಎಷ್ಟು ಟಾಪ್ ಸ್ಪೀಡ್ ಹೋಗುತ್ತೆ ಅಂದರೆ ಫ್ರೆಂಡ್ಸ್, ಈ ಒಂದು ಟ್ರಕ್ನಲ್ಲಿ ಫ್ರೆಂಡ್ಸ್ ನಾನು ಫೋರ್ತ್ ಗಿಯರ್ನಲ್ಲಿ 113 ಟಾಪ್ ಸ್ಪೀಡ್ನಲ್ಲಿ ಹೋಗಿರುವಂಥದ್ದು ಫ್ರೆಂಡ್ಸ್ ಈ ಒಂದು ಟ್ರಕ್ನಲ್ಲಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವಿನ ನಮ್ಮ ಚಾನಲ್ಗೆ ಹೊಸಬರಾಗಿ ಬಂದಿದ್ದು ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಂಪು ಬಣ್ಣ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಪ್ರತಿ ನೋಡಿ ನಿಮಗೆ ಬೇಗ ತಲುಪುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಆದರೆ ವಿಡಿಯೋನ ಇಲ್ಲಿ ನೋಡೋದಕ್ಕಾಗಿ ಧನ್ಯವಾದ.